ಎರಡು ವರ್ಷಗಳಿಂದ ಜೆಡಿಎಸ್ ಪಕ್ಷದ ಸಭೆಗಳಲ್ಲಿ ಪಾಲ್ಗೊಂಡಿಲ್ಲ. ಮುಂದೆ ಎಲ್ಲಿರಬೇಕು, ಯಾವ ಪಕ್ಷವನ್ನ ಸೇರಬೇಕು ಅನ್ನೋದರ ಬಗ್ಗೆ ಕೂಡ ಸದ್ಯಕ್ಕೇನು ತೀರ್ಮಾನ ಮಾಡಿಲ್ಲ. ಎರಡು ವರ್ಷಗಳಿಂದಲೂ ಕೂಡ ಜೆಡಿಎಸ್ ಸಭೆ ಸಮಾರಂಭ, ಪಕ್ಷದ ಸಭೆ, ಅದರಲ್ಲೂ ಪಕ್ಷದ ಸಭೆಗಳೇನಿರುತ್ತೆ ಅದರಲ್ಲಿ ನಾನು ಪಾಲ್ಗೊಂಡಿಲ್ಲ. ಜೊತೆಗೆ ಮುಂದೆ ಎಲ್ಲಿರಬೇಕು ಏನು ಅನ್ನೋದರ ಬಗ್ಗೆ ತೀರ್ಮಾನ ಮಾಡಿಲ್ಲ. ನಾನು ಮತ್ತು ನನ್ನ ಮಗ ಹರೀಶ್ ಪಕ್ಷೇತರರಾಗಿ ನಿಂತರೂ ಕೂಡ ನಾವು ಗೆಲ್ತೀವಿ. ಚಾಮುಂಡೇಶ್ವರಿ, ಹುಣಸೂರು, ಕೆಆರ್ ನಗರದಲ್ಲಿ ನಿಂತರೂ ಕೂಡ ಗೆಲ್ತೀವಿ. ಪಕ್ಷೇತರ ಸ್ಪರ್ಧೆ ಬಗ್ಗೆ ಸುಳಿವು ಕೊಟ್ಟ ಶಾಸಕ ಜಿ ಟಿ ದೇವೇಗೌಡ. ಸೊ ಈಗಾಗಲೇ ಬಿಟ್ಟು ಹೋಗ್ತೀನಿ ಅನ್ನುವಂತಹ ವಿಷಯ ಅಂದರೆ, ಈಗಾಗಲೇ ಯಾವ ಸಭೆ ಸಮಾರಂಭಗಳಲ್ಲೂ ಕೂಡ ಅವರು ಭಾಗಿಯಾಗಿಲ್ಲ. ಮೈಸೂರಿನಲ್ಲಿ ಶಾಸಕ ಜಿ ಟಿ ದೇವೇಗೌಡ ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕ್ಷೇತ್ರದ ಜನರ ಪ್ರೀತಿ ವಿಶ್ವಾಸದಿಂದ ನನಗೆ ಧೈರ್ಯ ಬಂದಿದೆ, ಪಕ್ಷೇತರವಾಗಿ ಸ್ಪರ್ಧಿಸಿದರೂ ಕೂಡ ನಾವು ಗೆಲ್ತೀವಿ ಅನ್ನುವಂತಹ ವಿಶ್ವಾಸ ಇದೆ ಅಂತ ಮೈಸೂರಿನಲ್ಲಿ ಜೆಡಿಎಸ್ ಶಾಸಕ ಜಿ ಟಿ ದೇವೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಾಸಕ ಜಿ ಟಿ ದೇವೇಗೌಡ ಜೆಡಿಎಸ್ ಬಿಡೋದು ಬಹುತೇಕ ಖಚಿತ ಈ ಮೂಲಕ. ಸೊ ಅವರ ಹೇಳಿಕೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ, ಅವರು ಜೆಡಿಎಸ್ ಪಕ್ಷವನ್ನು ತೊರೆಯೋದು ಬಹುತೇಕ ಖಚಿತ. ಮೈಸೂರಿನಲ್ಲಿ ಜೆಡಿಎಸ್ ಶಾಸಕ ಜಿ ಟಿ ದೇವೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೇಗೆ ನಿಂತರು, ಪಕ್ಷೇತರರಾಗಿ ನಿಂತರೂ ಕೂಡ ನಾವು ಗೆಲ್ಲುತ್ತೇವೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಅಥವಾ ಬಿಜೆಪಿ ಸೇರ್ಪಡೆ ಆಗ್ತಾರೆ ಅನ್ನೋ ಗುಸುಗುಸು ಕೇಳಬರ್ತಾ ಇತ್ತು, ಅದರ ಬೆನ್ನಲ್ಲೇ ಇದೀಗ ಅಚ್ಚರಿಯ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಪಕ್ಷೇತರರಾಗಿ ಯಾರ ವಿರುದ್ಧ ಜಿ ಟಿ ದೇವೇಗೌಡ ಸೆಣಸಾಡ್ತಾರೆ ಹಾಗಾದರೆ ಅನ್ನೋ ಪ್ರಶ್ನೆ ಎದುರಾಗತ್ತೆ. ಒಟ್ಟಿನಲ್ಲಿ ಜೆ ಡಿ ಎಸ್ ಬಿಡೋದು ಪಕ್ಕ, ಯಾವ ಪಕ್ಷ ಅಂತ ಇನ್ನು ಡಿಸೈಡ್ ಮಾಡಿಲ್ಲ. ಪಕ್ಷೇತರರಾಗಿ ಬೇಕಾದರೂ ನಾವು ನಿಲ್ತೀವಿ. ಕ್ಷೇತ್ರದ ಜನತೆಯ ಪ್ರತಿಕ್ರಿಯೆ ಅಪಾರ ಅಂತ ಹೇಳಿದ್ದಾರೆ. ಚಾಮುಂಡೇಶ್ವರಿ ಆಗಿರ್ಬೋದು, ಹುಣಸೂರು, ಕೆ ಆರ್ ನಗರದಲ್ಲಿ ಈ ಮೂರು ಕ್ಷೇತ್ರ ಎಲ್ಲಿ ನಿಂತರೂ ಕೂಡ ನಾವು ಗೆಲ್ತೀವಿ. ಪಕ್ಷ ಸೇರಲಿಲ್ಲ, ಯಾವುದೇ ಪಕ್ಷ ಸೇರಲಿಲ್ಲ ಅಂದರೆ ಪಕ್ಷೇತರರಾಗಿ ನಿಂತರೂ ಕೂಡ ನಾವು ಗೆಲ್ಲುತ್ತೇವೆ ಅಂತ ಸುಳಿವು ಕೊಟ್ಟಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಮೈಸೂರಿನಲ್ಲಿ ಶಾಸಕ ಜಿ ಟಿ ದೇವೇಗೌಡ. ನೀವು ಇಂಡಿಪೆಂಡೆಂಟ್ ನಿಂತರೂ ಆಶ್ಚರ್ಯ ಇಲ್ಲ. ಕೊನೆಗೆ ಹೌದು, ನನಗೆ ಧೈರ್ಯ ಇದೆ. ನಾನು ಪಕ್ಷೇತರವಾಗಿ ನಿಂತರೂ ನಾನು ಹರೀಶ್ ಕೂಡ ಇಬ್ಬರು ಗೆಲ್ತೀವಿ. ಎಲ್ಲರೂ ಸರಿ, ಎಲ್ಲರೂ ಸರಿ, ಹುಣಸೂರು ಆದರೂ ಸರಿ, ಕೆ ಆರ್ ನಗರ ಆದರೂ ಸರಿ, ಚಾಮರಾಜ ಆದರೂ ಸರಿ, ಎನಿ ಪ್ಲೇಸ್ ಹರೀಶ್ ಕೊಡಂಗೆ. ನಾನು ಚಾಮುಂಡೇಶ್ವರಿಯಿಂದಲೇ. ನೀವು ಇಂಡಿಪೆಂಡೆಂಟ್ ನಿಂತರೂ ಆಶ್ಚರ್ಯ ಇಲ್ಲ. ಕೊನೆಗೆ ಹಾಂ, ಹೌದು, ನನಗೆ ಧೈರ್ಯ ಇದೆ. ನಾನು ಪಕ್ಷೇತರವಾಗಿ ನಿಂತರೂ ನಾನು ಹರೀಶ್ ಕೂಡ ಇಬ್ಬರು ಗೆಲ್ತೀವಿ. ಎಲ್ಲರೂ ಸರಿ. ನೋಡಪ್ಪ, ಅವರೊಬ್ಬರಿಗೆ ಆಗಲ್ಲ, ಎಂ ಪಿಯವ್ರಿಗೂ ಆಗುತ್ತೆ, ಇವ್ರಿಗೂ ಆಗುತ್ತೆ. ಯಾರೋ ಮಾತಾಡ್ತಾರಪ್ಪ, ಯಾರು ಮಾತಾಡದೇ ಇದ್ದವ್ರಿಗೆ ಗೌರವ ಜಾಸ್ತಿ ಇರುತ್ತೆ. ಮಾತಾಡ್ತಾ ಮಾತಾಡ್ತಾ ಹೋದರೆ ನಾವು ದೊಡ್ಡ ಲೀಡರ್ ಆಯ್ತೀವಿ ಅಂತ ಅಂದ್ಕೊಂಡಿದ್ರೆ ಯಾರೂ ಅದರಿಂದ ದೊಡ್ಡವರು ಆಗೋಕ್ಕೆ ಸಾಧ್ಯ ಇಲ್ಲ. ಜನ ಅದನ್ನು ಒಪ್ಪಲ್ಲ. ವೈಯಕ್ತಿಕವಾಗಿ ಅಥವಾ ಇಂದಿನ ವಿಚಾರಗಳಾಗಲಿ, ಯಾವುದೇ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಕ್ಕಂಥ ವಿಚಾರನೇ ಇಲ್ಲ ಇದು. ನಾವೆಲ್ಲರೂ ಕೂಡ ಅವರು ಕೂಡ ಒಪ್ಕೋತಾರೆ. ಅಂಬರೀಷ್ ಅವರು ನಮ್ಮ ಹೃದಯ, ನಮ್ಮ ಕನ್ನಡ ನಾಡಿನ ಜನಪ್ರಿಯ ನಟ, ಅದರಲ್ಲೂ ಮೈಸೂರಿನವರು, ಮಂಡ್ಯದವರು, ಇಲ್ಲೇ ಹುಟ್ಟು ಬೆಳೆದಿರ್ತಕ್ಕಂಥವ್ರು, ಅವ್ರ ಬಗ್ಗೆ ಎಲ್ರಿಗೂ ಗೌರವ ಇದೆ. ಅವ್ರ ಹೆಸರನ್ನ ಈ ರೀತಿ ಪ್ರಸ್ತಾಪ ಮಾಡ್ಕೊಂಡು ಒಬ್ರಿಗೊಬ್ರಿಗೆ ಹೋಗ್ತಕ್ಕಂಥದ್ದು, ಅವರು ಇವರು ಎಲ್ಲ ಎಷ್ಟು ಸರಿ, ಯಾರು ಒಪ್ತಾರೆ ಜನ, ಅದನ್ನು ಯಾವ ಜನನೂ ಕೂಡ ಒಪ್ಪಲ್ಲ. ಅದರಿಂದ ಈಗಲಾದರೂ ನಿಲ್ಲಿಸಿದ್ದಾರೆ. ಅವ್ರಿಗೆಲ್ರಿಗೂ ಜನಪರವಾಗಿ ನನ್ನ ನಮನ ಸಲ್ಲಿಸ್ತೇನೆ. ನಿಲ್ಲಿಸಿದ್ದಾರೆ, ನಿಲ್ಲಿಸದೆ ಮಾತಾಡಿದರೆ ಜನರು ಅದನ್ನು ಸಹಿಸಲ್ಲ, ವಿಕೋಪಕ್ಕೆ ಹೋಗುತ್ತೆ. ಒಬ್ಬರು ಜಾಸ್ತಿ ಜನ ಇರ್ಬೋದು, ಒಬ್ಬರು ಕಮ್ಮಿ ಜನ ಇರ್ಬೋದು, ನಮ್ಮ ಜನಪ್ರತಿನಿಧಿಗಳಿಗೆ ಗೌರವ ತರ್ತಕ್ಕಂಥದ್ದಲ್ಲ. ನಾವಿಲ್ಲಿ ನಿಲ್ಲಿಸಿದ್ರೇ ಅದನ್ನೆಲ್ಲ ಮರೆತು ಜನ ಮುಂದಕ್ಕೆ ಗೌರವ ಕೊಡ್ತಾರೆ ಅನ್ನೋದೇ ನನ್ನ ಭಾವ. ನೋಡಪ್ಪ, ಅವರೊಬ್ಬರಿಗೆ ಆಗಲ್ಲ, ಎಂ ಪಿಯವ್ರಿಗೂ ಆಗುತ್ತೆ, ಇವ್ರಿಗೂ ಆಗುತ್ತೆ. ಯಾರೋ ಮಾತಾಡ್ತಾರಪ್ಪ, ಯಾರು ಮಾತಾಡದೇ ಇದ್ದವ್ರಿಗೆ ಗೌರವ ಜಾಸ್ತಿ ಇರುತ್ತೆ. ಮಾತಾಡ್ತಾ ಮಾತಾಡ್ತಾ ಹೋದರೆ ನಾವು ದೊಡ್ಡ ಲೀಡರ್ ಆಯ್ತೀವಿ ಅಂತ ಅಂದ್ಕೊಂಡಿದ್ರೆ ಯಾರೂ ಅದರಿಂದ ದೊಡ್ಡವ್ರು ಆಗೋಕ್ಕೆ ಸಾಧ್ಯ ಇಲ್ಲ. ಜನ ಅದನ್ನು ಒಪ್ಪಲ್ಲ. ವೈಯಕ್ತಿಕವಾಗಿ ಅಥವಾ ಇಂದಿನ ವಿಚಾರಗಳಾಗಲಿ, ಯಾವುದೇ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಕ್ಕಂಥ ವಿಚಾರನೇ ಇಲ್ಲ ಇದು. ನಾವೆಲ್ಲರೂ ಕೂಡ
ಅವರು ಕೂಡ ಒಪ್ಕೋತಾರೆ. ಅಂಬರೀಷ್ ಅವರು ನಮ್ಮ ಹೃದಯ, ನಮ್ಮ ಕನ್ನಡ ನಾಡಿನ ಜನಪ್ರಿಯ ನಟ. ಅದರಲ್ಲೂ ಮೈಸೂರಿನವರು, ಮಂಡ್ಯದವರು, ಇಲ್ಲೇ ಹುಟ್ಟು ಬೆಳೆದಿರ್ತಕ್ಕಂಥವ್ರು, ಅವ್ರ ಬಗ್ಗೆ ಎಲ್ರಿಗೂ ಗೌರವ ಇದೆ. ಅವ್ರ ಹೆಸರನ್ನ ಈ ರೀತಿ ಪ್ರಸ್ತಾಪ ಮಾಡ್ಕೊಂಡು ಒಬ್ರಿಗೊಬ್ರಿಗೆ ಹೋಗ್ತಕ್ಕಂಥದ್ದು, ಅವರು ಇವರೆಲ್ಲ ಎಷ್ಟು ಸರಿ, ಯಾರು ಒಪ್ತಾರೆ ಜನ, ಅದನ್ನು ಯಾವ ಜನನೂ ಕೂಡ ಒಪ್ಪಲ್ಲ. ಅದರಿಂದ ಈಗಲಾದರೂ ನಿಲ್ಲಿಸಿದ್ದಾರೆ. ಅವ್ರಿಗೆಲ್ರಿಗೂ ಜನಪರವಾಗಿ ನನ್ನ ನಮನ ಸಲ್ಲಿಸ್ತೇನೆ. ನಿಲ್ಲಿಸಿದ್ದಾರೆ, ನಿಲ್ಲಿಸದೆ ಮಾತಾಡಿದರೆ ಜನರು ಅದನ್ನು ಸಹಿಸಲ್ಲ, ವಿಕೋಪಕ್ಕೆ ಹೋಗುತ್ತೆ. ಒಬ್ಬರು ಜಾಸ್ತಿ ಜನ ಇರ್ಬೋದು, ಒಬ್ಬರು ಕಮ್ಮಿ ಜನ ಇರ್ಬೋದು, ನಮ್ಮ ಜನಪ್ರತಿನಿಧಿಗಳಿಗೆ ಗೌರವ ತರ್ತಕ್ಕಂಥದ್ದಲ್ಲ. ನಾವಿಲ್ಲಿ ನಿಲ್ಲಿಸಿದ್ರೇ ಅದನ್ನೆಲ್ಲ ಮರೆತು ಜನ ಮುಂದಕ್ಕೆ ಗೌರವ ಕೊಡ್ತಾರೆ. ಪ್ರತಿನಿಧಿಗಳಿಗೆ ಗೌರವ ತರ್ತಕ್ಕಂಥದ್ದಲ್ಲ ನಾವಿಲ್ಲಿ ನಿಲ್ಲಿಸಿದ್ರೇ ಅದು. ನೋಡಪ್ಪ, ಅವ್ರೊಬ್ಬರಿಗೆ ಆಗಲ್ಲ, ಎಂ ಪಿಯವ್ರಿಗೂ ಆಗುತ್ತೆ, ಇವ್ರಿಗೂ ಆಗುತ್ತೆ. ಯಾರೋ ಮಾತಾಡ್ತಾರಪ್ಪ, ಯಾರು ಮಾತಾಡದೇ ಇದ್ದವ್ರಿಗೆ ಗೌರವ ಜಾಸ್ತಿ ಇರುತ್ತೆ. ಮಾತಾಡ್ತಾ ಮಾತಾಡ್ತಾ ಹೋದರೆ ನಾವು ದೊಡ್ಡ ಲೀಡರ್ ಆಯ್ತೀವಿ ಅಂತ ಅಂದ್ಕೊಂಡಿದ್ರೆ ಯಾರೂ ಅದರಿಂದ ದೊಡ್ಡವ್ರು ಆಗೋಕ್ಕೆ ಸಾಧ್ಯ ಇಲ್ಲ. ಜನ ಅದನ್ನು ಒಪ್ಪಲ್ಲ. ವೈಯಕ್ತಿಕವಾಗಿ ಅಥವಾ ಇಂದಿನ ವಿಚಾರಗಳಾಗಲಿ, ಯಾವುದೇ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಕ್ಕಂಥ ವಿಚಾರನೇ ಇಲ್ಲ ಇದು. ನಾವೆಲ್ಲರೂ ಕೂಡ, ಅವರು ಕೂಡ ಒಪ್ಕೋತಾರೆ. ಅಂಬರೀಷ್ ಅವರು ನಮ್ಮ ಹೃದಯ, ನಮ್ಮ ಕನ್ನಡ ನಾಡಿನ ಜನಪ್ರಿಯ ನಟ. ಅದರಲ್ಲೂ ಮೈಸೂರಿನವರು, ಮಂಡ್ಯದವರು, ಇಲ್ಲೇ ಹುಟ್ಟು ಬೆಳೆದಿರ್ತಕ್ಕಂಥವ್ರು, ಅವ್ರ ಬಗ್ಗೆ ಎಲ್ರಿಗೂ ಗೌರವ ಇದೆ. ಅವ್ರ ಹೆಸರನ್ನ ಈ ರೀತಿ ಪ್ರಸ್ತಾಪ ಮಾಡ್ಕೊಂಡು ಒಬ್ರಿಗೊಬ್ರಿಗೆ ಹೋಗ್ತಕ್ಕಂಥದ್ದು, ಅವರು ಇವರೆಲ್ಲ ಎಷ್ಟು ಸರಿ, ಯಾರು ಒಪ್ತಾರೆ ಜನ, ಅದನ್ನು ಯಾವ ಜನನೂ ಕೂಡ ಒಪ್ಪಲ್ಲ. ಅದರಿಂದ ಈಗಲಾದರೂ ನಿಲ್ಲಿಸಿದ್ದಾರೆ. ಅವ್ರಿಗೆಲ್ರಿಗೂ ಜನಪರವಾಗಿ ನನ್ನ ನಮನ ಸಲ್ಲಿಸ್ತೇನೆ. ನಿಲ್ಲಿಸಿದ್ದಾರೆ, ನಿಲ್ಲಿಸದೆ ಮಾತಾಡಿದರೆ ಜನರು ಅದನ್ನು ಸಹಿಸಲ್ಲ, ವಿಕೋಪಕ್ಕೆ ಹೋಗುತ್ತೆ.